ಇಂದು ಕೂಡ ರಾಜಧಾನಿಗೆ ತಟ್ಟಲಿದೆ ಪ್ರತಿಭಟನೆ ಅಭಿಸಿ. ಇಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಮೂರು ಪ್ರತಿಭಟನೆ. ಹೌದು, ಇಂದು ಕೂಡ ರಾಜಧಾನಿಗೆ ಪ್ರತಿಭಟನೆ ಅಭಿಸಿ ತಟ್ಟೋದು ಪಕ್ಕ. ಯಾಕಂತಂದ್ರೆ ಇಂದು ಬೆಂಗಳೂರಿನಲ್ಲಿ ಮೂರು ಪ್ರತಿಭಟನೆ ನಡೆಯುತ್ತೆ. ನೆನ್ನೆ ಬಾರುಕೋಲು ಚಳವಳಿ, ಇಂದು ಹಸಿರು ಶಾಲು ಹೋರಾಟ. ನೆನ್ನೆ ಬಾರುಕೋಲು, ಇಂದು ಹಸಿರು ಶಾಲು ಹೋರಾಟ. ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಟಿಸಲು ಮುಂದಾದ ರೈತರು. ಕೋಡಿಹಳ್ಳಿ ಚಂದ್ರಶೇಖರ್ ಬಣದಿಂದ ಪ್ರತಿಭಟನೆ. ಕುರಬೂರು ಶಾಂತಕುಮಾರ್ ಬಣದಿಂದಲೂ ಕೂಡ ನಡೆಯುತ್ತೆ ಪ್ರೊಟೆಸ್ಟ್. ಇಂದು ಬೆಂಗಳೂರಿನಲ್ಲಿ ನಡೆಯುತ್ತೆ ಮೂರು ಪ್ರತಿಭಟನೆ. ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಟಿಸೋದಿಕ್ಕೆ ಮುಂದಾಗಿದ್ದಾರೆ ರೈತರು. ಕೋಡಿಹಳ್ಳಿ ಚಂದ್ರಶೇಖರ್ ಬಣದಿಂದ ಪ್ರತಿಭಟನೆ ನಡೆದರೆ ಕುರಬೂರು ಶಾಂತಕುಮಾರ್ ಬಣದಿಂದಲೂ ಕೂಡ ನಡೆಯುತ್ತೆ ಪ್ರೊಟೆಸ್ಟ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರಿಂದಲೂ ಪ್ರತಿಭಟನೆ. ಸಾರಿಗೆ ನೌಕರರಿಂದ ವಿಧಾನಸೌಧ ಚಲೋ ಪ್ರತಿಭಟನಾ ಜಾಥಾ ಇದೆ ಇವತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರಂತೆ 10,000 ನೌಕರರು. ಇಂದು ಕೂಡ ರಾಜಧಾನಿಗೆ ಪ್ರತಿಭಟನೆಯ ಬಿಸಿ ತಟ್ಟೋದು ಪಕ್ಕ. ಇಂದು ಬೆಂಗಳೂರಿನಲ್ಲಿ ಒಂದಲ್ಲ ಎರಡಲ್ಲ ಮೂರು ಪ್ರತಿಭಟನೆ ನಡೆಯೋದು. ನೆನ್ನೆ ಬಾರುಕೋಲು ಚಳವಳಿ, ಇಂದು ಹಸಿರು ಶಾಲು ಹೋರಾಟ. ಮತ್ತೊಂದೆಡೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರ ಪ್ರತಿಭಟನೆ. ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಟಿಸೋದಿಕ್ಕೆ ಒಂದು ಕಡೆ ರೈತರು ಮುಂದಾಗ್ತಾರೆ. ಸಾರಿಗೆ ನೌಕರರ ಪ್ರತಿಭಟನಾ ಜಾಥಾ ಮಾರ್ಗವನ್ನ ನೀವು ಸದ್ಯ ಗಮನಿಸ್ತಾ ಇದ್ದೀರಿ. 10,000 ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಯಾವ ಯಾವ ಮಾರ್ಗದಲ್ಲಿ ಅವರು ಜಾಥಾ ನಡೆಸ್ತಾರೆ ಅನ್ನೋದು ಗಮನಿಸಬಹುದು. ಫ್ರೀಡಂ ಪಾರ್ಕ್, ಕೆಆರ್ ಸರ್ಕಲ್, ಕೊನೆಗೆ ವಿಧಾನಸೌಧ. ಸಿಟಿ ರೈಲ್ವೆ ನಿಲ್ದಾಣದಿಂದ ಆರಂಭವಾಗುವಂತಹ ಪ್ರತಿಭಟನೆ. ಆನಂದರಾವ್ ಸರ್ಕಲ್, ಫ್ರೀಡಂ ಪಾರ್ಕ್, ಕೆಆರ್ ಸರ್ಕಲ್ ನಿಂದ ವಿಧಾನಸೌಧಕ್ಕೆ ಬಂದು ತಲುಪುತ್ತೆ. ಹಾಗಾಗಿ ಇವತ್ತು ಕೂಡ ಬೆಂಗಳೂರಿನ ಜನ ಎಚ್ಚರಿಕೆಯನ್ನ ವಹಿಸಬೇಕು. ಯಾಕಂತಂದ್ರೆ ನೆನ್ನೆ ಟ್ರಾಫಿಕ್ ನಲ್ಲಿ ಸಿಕ್ಕಂತಹ ಜನರಿಗೆ ಪ್ರತಿಭಟನೆ ಅಭಿಸಿ ಖಂಡಿತವಾಗ್ಲೂ ತಟ್ಟಿರುತ್ತೆ. ಇವತ್ತು ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಮುಂದುವರಿಯುತ್ತೆ. ಇನ್ನು ಸಾರಿಗೆ ನೌಕರರ ಪ್ರತಿಭಟನಾ ಜಾಥಾ ಮಾರ್ಗವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಟಿ ರೈಲ್ವೆ ನಿಲ್ದಾಣದಿಂದ ಆರಂಭವಾಗಿ ಆನಂದರಾವ್ ಸರ್ಕಲ್, ಫ್ರೀಡಂ ಪಾರ್ಕ್, ಕೆಆರ್ ಸರ್ಕಲ್ ಮಾರ್ಗದ ಮುಖಾಂತರವಾಗಿ ವಿಧಾನಸೌಧ ತಲುಪುತ್ತೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಇವತ್ತು ರಸ್ತೆಗಿಳಿಯೋದು ಡೌಟ್. ಪ್ರಯಾಣಿಕರೇ ಎಚ್ಚರ. ಯಾರೆಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿಯಲ್ಲಿ ಸಂಚರಿಸ್ತೀರೋ ಇವತ್ತು ಸಂಚಾರದಲ್ಲಿ ವ್ಯತ್ಯಯ ಆಗೋದು ಪಕ್ಕ. ಸಾರಿಗೆ ನೌಕರರು ಪ್ರತಿಭಟನೆ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಬಸ್ ಅಲಭ್ಯ ಸಾಧ್ಯತೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯೋದು ಡೌಟ್. ಪ್ರಯಾಣಿಕರೇ ಗಮನಿಸಿ, ಬಸ್ ಸಂಚಾರದಲ್ಲಿ ಆಗಲಿದೆ ವ್ಯತ್ಯಯ. ಸಾರಿಗೆ ನೌಕರರು ಪ್ರತಿಭಟನೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದು ಕೂಡ 10,000 ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಬಸ್ ಅಲಭ್ಯ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತೇಶ, ಬೆಂಗಳೂರಿನಲ್ಲಿ ಇವತ್ತು ಕೂಡ ಸಾಲು ಸಾಲು ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ನಿನ್ನೆಯಷ್ಟೇ ಬೆಂಗಳೂರು ಜನ ಹೈರಾಣ ಆಗಿದ್ರು ಟ್ರಾಫಿಕ್ ಜಾಮ್ ನಿಂದ. ಇವತ್ತು ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ. ಒಂದು ಹಂತಕ್ಕೆ ಹೇಳೋದಾದ್ರೆ ಅದಕ್ಕೂ ಮೀರಿದಂತ ಒಂದು ಪರಿಸ್ಥಿತಿಯನ್ನ ಕಾಣಬಹುದು ಅಂತ ಅನಿಸ್ತಾ ಇದೆ. ಮೂರು ಪ್ರತಿಭಟನೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಅಪ್ಡೇಟ್ಸ್ ಕೊಡೋದಾದ್ರೆ ವೀಣಾ, ಈ ಕಳೆದ ಒಂದು ವಾರದಲ್ಲಿ ಕರ್ನಾಟಕ ಬಂದ್, ಭಾರತ್ ಬಂದ್, ಇದರ ಜೊತೆಗೆ ರೈತ ಹೋರಾಟಗಳು, ಜೊತೆಗೆ ಕನ್ನಡ ಪರ ಸಂಘಟನೆಗಳ ಹೋರಾಟಗಳು, ಜೊತೆಗೆ ಇವತ್ತು ಕೂಡ
ವಿಧಾನಸೌಧ ಮುತ್ತಿಗೆ ಮತ್ತು ರಾಜಭವನದ ಮುತ್ತಿಗೆ ಅಂತ ಕಾರ್ಯಕ್ರಮಗಳಿಂದಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಟ್ರಾಫಿಕ್ ಜಾಮ್ ಆಗಿ ಸಾಕಷ್ಟು ವಾಹನ ಸವಾರರು ತೊಂದರೆ ಅನುಭವಿಸುತ್ತಿರುವಂತದನ್ನ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾನೇ ಇದ್ದೀವಿ. ಸೋ ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಪ್ರಮುಖವಾಗಿ ಮೂರು ಪ್ರತಿಭಟನೆಗಳು, ಅದರಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆ ಒಂದು ಕಡೆ, ಅದರ ಜೊತೆಗೆ ಅವರ ಜೊತೆ ಸಾರಿಗೆ ನೌಕರರ ಜೊತೆ ಜೊತೆಯಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ರೈತ ಸಂಘ ಕೂಡ ಪ್ರತಿಭಟನೆಗೆ ಇಳಿದಿರುವಂತದ್ದು. ಇದರ ಜೊತೆಗೆ ಐಕ್ಯ ಹೋರಾಟ ಸಮಿತಿಯನ್ನು ಮೌರ್ಯ ಸರ್ಕಲ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರು ವಿಧಾನ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ರಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಆರಂಭವಾಗುವಂತ ರ್ಯಾಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಈ ಮುತ್ತಿಗೆ ಕಾರ್ಯಕ್ರಮ ಅಂದ ಕೂಡಲೇ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರ್ತಾರೆ ಮತ್ತು ಅವರು ಹೋಗುವಂತ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಕೊಡೋದಿಲ್ಲ, ಡೈವರ್ಟ್ ಮಾಡಿರ್ತಾರೆ. ಸಹಜವಾಗಿ ಜನ ಟ್ರಾಫಿಕ್ ಜಾಮ್ ಬಿಸಿಯನ್ನು ಅನುಭವಿಸಬೇಕಾಗುತ್ತೆ. ಇವತ್ತು ಯಾಕೆ ಸಾರಿಗೆ ನೌಕರರು ಅಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಈ ಹಿಂದೆ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದ್ದಾರೆ, ಸುಮಾರು 10,000 ಜನ ಸೇರುವಂತ ನಿರೀಕ್ಷೆಯನ್ನ ಸಾರಿಗೆ ನೌಕರರ ಸಂಘಟನೆ ಹೇಳ್ತಾ ಇದೆ. ಕೇವಲ BMTC KSRTC ಮಾತ್ರ ಅಲ್ಲ, ಈಶಾನ್ಯ ಸಾರಿಗೆ ಸಂಸ್ಥೆ ಮತ್ತು ವಾಯುವ್ಯ ಸಾರಿಗೆ ಸಂಸ್ಥೆ ಅಲ್ಲಿಯ ನೌಕರರು ಅಂದ್ರೆ 4 ನಿಗಮಗಳೇನಿದೆ ಸಾರಿಗೆಯಲ್ಲಿ, ಅಷ್ಟು ನಿಗಮಗಳ ನೌಕರರು ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಬಸ್ನ ಸಂಚಾರದಲ್ಲಿ ವ್ಯತ್ಯಯ ಆಗುವಂಥದ್ದು ನಿಶ್ಚಿತ. ಹಾಗಾಗಿ ಮ್ಯಾನೇಜರ್ ಅಂದರೆ MDಗಳು, ಮ್ಯಾನೇಜಿಂಗ್ ಡೈರೆಕ್ಟರ್ಗಳು, BMTC ಇರ್ಬೋದು, KSRTC ಇರ್ಬೋದು, ವಾಯುವ್ಯ ಮತ್ತು ಈಶಾನ್ಯ ಸಾರಿಗೆ ಸಂಸ್ಥೆಗಳು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೌಕರರಿಗೆ, ಬಸ್ನ ವ್ಯತ್ಯಯ ಆಗದಂತೆ ನೀವು ಏನು ಬೇಕಾದರೂ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಈ ಹಿಂದೆ ಕೂಡ ಫ್ರೀಡಮ್ ಪಾರ್ಕಲ್ಲಿ ಆದಂಥ ಸಂದರ್ಭದಲ್ಲಿ ಧರಣಿಗಳು ನಡೆದಂಥ ಸಂದರ್ಭದಲ್ಲೂ ಕೂಡ ಬಸ್ ವ್ಯತ್ಯಯ ಆಗದಂತೆ ನೀವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು, ಯಾಕಂದರೆ ಇದು ದೊಡ್ಡ ಮಟ್ಟದ ಹೋರಾಟ. ಈ ಹೋರಾಟಕ್ಕೆ ನಂಜಾವಧೂತ ಸ್ವಾಮೀಜಿಗಳು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ, ಅವರು ಕೂಡ ಹೋರಾಟಕ್ಕೆ ಬರೋರಿದ್ದಾರೆ, ಸಾರಿಗೆ ನೌಕರರ ಕುಟುಂಬಸ್ಥರು ಕೂಡ ಬರೋದ್ರಿಂದ ಬಹಳ ಬೃಹತ್ ಹೋರಾಟ ಆಗುತ್ತೆ. ಇದರ ಜೊತೆಗೆ ರೈತ ಸಂಘಟನೆಗಳು ಕೂಡ ಅದರ ಜೊತೆ ಸೇರಿಕೊಳ್ಳೋದ್ರ ಮೂಲಕ ಒಂದು ಬೃಹತ್ ಹೋರಾಟವಾಗಿ ಮಾರ್ಪಾಡಾಗಿದೆ. ಹಾಗಾಗಿ ಇವತ್ತಿನ ಪ್ರತಿಭಟನೆಯು ಕೂಡ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲದ ರೀತಿ ಆಗುತ್ತೆ. ಸಂಪೂರ್ಣವಾಗಿ ರೋಡ್ ಕ್ಲಿಯರ್ ಮಾಡಿರ್ತಾರೆ, ರಸ್ತೆಯನ್ನು ಡೈವರ್ಟ್ ಮಾಡಿರ್ತಾರೆ, ಟ್ರಾಫಿಕ್ ಜಾಮ್ ಬಿಸಿ ಅಂತೂ ತಟ್ಟೋದಂತೂ ನಿಶ್ಚಿತ. ನಿನ್ನೆ ನಡೆದಂಥ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ದೀವಿ, ಬೆಂಗಳೂರಿನ ಮೆಜೆಸ್ಟಿಕ್ನ ಸುತ್ತಮುತ್ತ ಭಾಗಗಳಲ್ಲಿ, ಮೈಸೂರು ರಸ್ತೆ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಬಿಸಿಯನ್ನು ಜನ ಅನುಭವಿಸಿದ್ರು. ಅದು ಇವತ್ತು ಕೂಡ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳಿದೆ. ಯಾಕಂದರೆ ಒಂದು ಕಡೆ ರಾಜಭವನದ ಮುತ್ತಿಗೆ, ಇನ್ನೊಂದು ಕಡೆ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧ ಮುತ್ತಿಗೆ, ಸಹಜವಾಗಿ ಟ್ರಾಫಿಕ್ನ ಬಿಸಿ ಅಂತೂ ಜನರಿಗೆ ತಟ್ಟೋದಂತೂ ನಿಶ್ಚಿತ ವೀಣಾ ಇವತ್ತು ಕೂಡ. ಎಸ್ ಮಾರುತೇಶ್, ಈಗ ಪ್ರದೀಪ್ ಟ್ರಾಫಿಕ್ ಜಾಮ್ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಎಸ್ ಪ್ರದೀಪ್, ಸಾಲು ಸಾಲು ಪ್ರತಿಭಟನೆಗಳು, ಈ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಸಂಚರಿಸುವವರ ಸಂಖ್ಯೆ ಸಹಜವಾಗಿಯೇ ಹೆಚ್ಚಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ಯಾವ ರೋಡ್ ನಲ್ಲಿ ಟ್ರಾಫಿಕ್ ಇರುತ್ತೆ, ಅಪ್ಡೇಟ್ಸ್ ಕೊಡೋದಾದ? ಖಂಡಿತ ವೀಣಾ, ಇವತ್ತು ಮೂರು ಪ್ರತಿಭಟನೆಗಳು ಬೆಂಗಳೂರಿನಲ್ಲಿ ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಏನ್ ಏರಿಯಾ ಇದೆ, ಆ ಏರಿಯಾ ತುಂಬಾ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಮೂರು ರ್ಯಾಲಿಗಳಿರುವಂತದ್ದು, ಒಂದು ಸಾರಿಗೆ ನೌಕರರು ಕೂಡ ರ್ಯಾಲಿ ಇರುವಂತದ್ದು, ಹಾಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ವಿಧಾನಸೌಧ ಮುತ್ತಿಗೆಯನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಇನ್ನು ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ರೈತರ ತಂಡ ಕೂಡ ಇವತ್ತು ರಾಜಭವನ ಮುತ್ತಿಗೆಯನ್ನ ಇಟ್ಕೊಂಡಿರುವಂತದ್ದು. ಹಾಗಾಗಿ ಮೆಜೆಸ್ಟಿಕ್ ಇಂದ ವಿಧಾನಸೌಧ ರೂಟ್ ಹಾಗೆ ಮತ್ತೆ ಮೆಜೆಸ್ಟಿಕ್ ಇಂದ ರಾಜಭವನ ರೂಟ್ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಕೂಡ ಕೆಲವೊಂದು ನಿರ್ಣಯವನ್ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ನೃಪತುಂಗ ರೋಡ್ ಏನಿದೆ, ಆ ನೃಪತುಂಗ ರೋಡ್ ಇದು ಏಕಮುಖ ಸಂಚಾರ ಇತ್ತು, ಆದ್ರೆ ಈ ಪ್ರತಿಭಟನೆ ಇರೋ ಹಿನ್ನೆಲೆಯಲ್ಲಿ ಇದನ್ನ ದ್ವಿಮುಖ ಸಂಚಾರವನ್ನ ಮಾಡಿರುವಂತದ್ದು. ಜೊತೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ರೋಡ್ ಏನಿದೆ, ಆ ರೋಡ್ ಅನ್ನ ಇವತ್ತು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ 11 ಗಂಟೆಯ ನಂತರ. ಯಾಕಂದ್ರೆ ಆ ರೋಡ್ ನ ಮುಖಾಂತರ ಸಾಕಷ್ಟು ರ್ಯಾಲಿಗಳು ಹೋಗ್ತಾ ಇರುತ್ತೆ, ಹಾಗಾಗಿ ಆ ರೋಡ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ನೃಪತುಂಗ ರೋಡ್ ನಲ್ಲಿ ಸಂಚಾರಕ್ಕೆ ಟ್ರಾಫಿಕ್ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಹೆಬ್ಬಾಳ ಕಡೆಯಿಂದ ಮೆಜೆಸ್ಟಿಕ್ ಗೆ ಬರುವವರಿಗೂ ಕೂಡ ಈ ಒಂದು JDS ಆಫೀಸ್ ಮುಖಾಂತರ ಮೆಜೆಸ್ಟಿಕ್ ಗೆ ತಲುಪುವ ಕೆಲಸ ಕೂಡ ಮಾಡಲಾಗಿರುವಂತದ್ದು. ಹಾಗಾಗಿ ಬೆಂಗಳೂರಿನ ಅನೇಕ ರೋಡ್ ಗಳು ಏನಿದೆ, ಅದರಲ್ಲೂ ಪ್ರಮುಖವಾಗಿ ಮೆಜೆಸ್ಟಿಕ್ ನ ಸುತ್ತಮುತ್ತ ರೋಡ್ ಗಳು ಇವತ್ತು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜನರು ಕೂಡ ಸುಮಾರು ಮಧ್ಯಾಹ್ನದ ತನಕ ಈ ಮೆಜೆಸ್ಟಿಕ್ ಸುತ್ತಮುತ್ತ ರೋಡ್ ನಲ್ಲಿ ಸಂಚಾರವನ್ನ ಕೆಲವು ಗಂಟೆಗಳ ಸಮಯ ಅವಾಯ್ಡ್ ಮಾಡುವುದು ಅಷ್ಟು ಅತ್ಯಂತ ಸೂಕ್ತ ಅಂತ ಕಾಣಿಸುತ್ತೆ. ಜೊತೆಗೆ ಇನ್ನು
ಟ್ರಾಫಿಕ್ ಪೊಲೀಸ್ ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಸಾಕಷ್ಟು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಸುಮಾರು 2000 ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಅದ ಏನೇ ಆಗಿದ್ರೂ ಕೂಡ ಇವತ್ತು ಸಾಕಷ್ಟು ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಜನರು ಮೆಜೆಸ್ಟಿಕ್ ಕಡೆ ಬರುವುದನ್ನ ಸ್ವಲ್ಪ ಸಮಯದ ನಂತರ ಅವಾಯ್ಡ್ ಮಾಡಿದ್ರೆ ಟ್ರಾಫಿಕ್ ಬಿಸಿಯಿಂದ ತಪ್ಪಿಸಿಕೊಳ್ಳಬಹುದು ಇಲ್ಲಾಂದ್ರೆ ಖಂಡಿತವಾಗಿ ಇವತ್ತು ಬೆಂಗಳೂರಿನಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುತ್ತೆ ಯಾಕಂದ್ರೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ರೈತರು ಆಗಮಿಸುತ್ತಾರೆ ಜೊತೆಗೆ ಸಾರಿಗೆ ನೌಕರರು ಕೂಡ ಇವತ್ತು ಪ್ರೊಟೆಸ್ಟ್ ಅನ್ನು ಇಟ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಟ್ರಾಫಿಕ್ ಬಿಸಿ ತಟ್ಟಲಿದೆ ವೀಣಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್